हेलो फ्रेंड्स, वेलकम टू भूमिकास किचन। इवत्तु नावु टू इन वन बिसिबेळे बात वांगी बात एरडक्कू वंदे पौडर हाकि माडबहुदु। आ पौडर माडोदु हेगे अंत नोडिकोळ्ळोण। बन्नि, ब्याडगे मेणसिनकायि ओंदु 15 16, गुंटूरु 5-6 मेणसिनकायि तगोंडिदीनि, धनिया 3 बौलु, कडलेबेळे 1 बौलु, उद्दिन बेळे 1 बौलु, ಜೀರಿಗೆ ಮಾತ್ರ 1 ಟೇಬಲ್ ಸ್ಪೂನ್ ಅಷ್ಟು. ನಾನು ತಗೊಂಡಿರೋ ಮೆಷರ್ಮೆಂಟ್ ಬಂದು ಒಂದು 50 ml ಗ್ಲಾಸ್ ಮೆಷರ್ಮೆಂಟ್ ಅಲ್ಲಿ ನಾನು ತಗೊಂಡಿರೋದು. ಇದರ ಜೊತೆಗೆ ನಾನು ಸ್ವಲ್ಪ ಮಸಾಲೆ ಕೂಡ ಹಾಕಬೇಕು. ಗಸಗಸೆ 1 ಟೇಬಲ್ ಸ್ಪೂನ್, ಚಕ್ಕೆ ಒಂದು 6 ಇಂಚು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಲವಂಗ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು, ಮೊಗ್ಗು ಒಂದು 3-4 ಮೊಗ್ಗೇನು ಜಾಸ್ತಿ ಬೇಕಾಗೋದಿಲ್ಲ, ಏಲಕ್ಕಿ ಒಂದು 2, ಜಾಕಾಯಿ ಒಂದು ಉಂಡೆ, ಜಾಕಾಯಿಯಲ್ಲಿ ಕಾಲು ಭಾಗದಲ್ಲಿ ಕಾಲು ಭಾಗ ನೋಡಿ, ತುಂಬ ಕಮ್ಮಿ ನಾನು ತೊಗೊಂಡಿರೋದು. ಇಲ್ಲಿ ಒಂದು ಉಂಡೆ ಇದೆ, ಒಂದು ಉಂಡೆಯಲ್ಲಿ ಒಂದು ಪಿಂಚ್ ಅಷ್ಟು ಮಾತ್ರ ತೊಗೊಂಡಿರೋದು. ಇವಾಗ ಕೆಲವೊಂದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ. ಫಸ್ಟ್ ಧನಿಯಾ ಹುರ್ಕೊಂಬಿಡೋಣ, ಗಮ್ಮನ್ನವರೆಗೂ ಹುರ್ಕೊಳ್ಳೋಣ ಧನಿಯಾನ. ಚೆನ್ನಾಗಿ ಫ್ರೈ ಆಗಬೇಕು. ಆಗಿದೆ ನೋಡಿ, ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಅರೋಮಾ ಬರ್ತಾ ಇದೆ. ಇನ್ನು ಆದಷ್ಟು ಮೀಡಿಯಮ್ ಫ್ಲೇಮು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಇವಾಗ ಇದೊಂದು ಪಾತ್ರೆಗೆ ಹಾಕಿ ತಣ್ಣಗಾಗಕ್ಕೆ ಬಿಡೋಣ. ಜೀರಿಗೆ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ 1/2 ಭಾಗ ಆಗಿದೆ. ಗಸಗಸೆ ಬೇಗ ಹಾಕೋದ್ರಿಂದ ಇದ್ರ ಜೊತೆಲೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇರೋದ್ರಿಂದ. ನಾನು ಸೆಕೆಂಡ್ಗೆ ಆಗೋಗ್ಬಿಡುತ್ತೆ. ಆಗಿದೆ ನೋಡಿ ಜೀರಿಗೆ ಮತ್ತು ಗಸಗಸೆ. ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ಪಾತ್ರೆಗೆ. ಕಡಲೆಬೇಳೆ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ 1/2 ಆಗಿದೆ. ಇದಕ್ಕೆ ಇವಾಗ ಉದ್ದಿನ ಬೇಳೆ ಹಾಕ್ಬಿಡೋಣ. ಎರಡೂ ಒಳ್ಳೆ ಅರೋಮ ಬರೋವರೆಗೂ, ಒಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಚೆನ್ನಾಗಿ. ಆಗಿದೆ ನೋಡಿ, ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಲೋ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೆ ಎರಡನ್ನೂ ಸೆಪ್ರೇಟ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇರೋದ್ರಿಂದ ನಾನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಕಡಾಯಿಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಐಟಮ್ ಮಾತ್ರ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು, ಆವಾಗ ಒಳ್ಳೆ ಅರೋಮ ಬರೋದು. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಬೇಗನೆ ಆಗೋಗ್ಬಿಡುತ್ತೆ, ಗಮ್ಮನವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಮಾತ್ರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಒಳ್ಳೆ ಅರೋಮ ಬರ್ತಾ ಇದೆ, ಸ್ಮೆಲ್ ಬರ್ತಾ ಇದೆ. ಇವಾಗ ಇದನ್ನು ಕೂಡ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಇದೇ ಕಡಾಯಲ್ಲಿ ಒಂದು ಸ್ವಲ್ಪ ತುಪ್ಪ ಇರೋದ್ರಿಂದ ಮೆಣಸಿನಕಾಯಿ ಅದರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಮ್ಮರ್ ಸೀಸನ್ನಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿರೋದ್ರಿಂದ ಮೆಣಸಿನಕಾಯಿ ಗರ್ಗರಿಯಾಗಿದೆ. ಸೊ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಇದ್ರ ಕಾವ್ಗೆನೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಸೊ ಇದಿಷ್ಟೇ ಫ್ರೈ ಮಾಡೋದು. ಎಲ್ಲ ತಣ್ಣಗಾದಮೇಲೆ ಪೌಡರ್ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಮೆಣಸಿನಕಾಯಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ. ಇವಾಗ ಇದನ್ನು ಕೂಡ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ತಣ್ಣಗಾಗೋದಕ್ಕೆ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಕೂಡ ಏಲಕ್ಕಿ, ಜಾಕಾಯಿ ಇವೆರಡನ್ನ ಮಾತ್ರ ಫ್ರೈ ಮಾಡ್ಕೋಬಾರ್ದು, ಹಾಗೆ ಹಾಕೋಬೇಕು. ಇದು ಸ್ವಲ್ಪನೇ ಹಾಕಿದ್ರೂ ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೈಸ್ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಎಷ್ಟು ಸಾಧ್ಯ ಅಷ್ಟು ನೈಸ್ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಎಷ್ಟು ಸಾಧ್ಯ ಅಷ್ಟು ನೈಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತರ್ತರಿ ಇದ್ದರೂ ಏನು ಪರವಾಗಿಲ್ಲ, ಒಳ್ಳೆ ಕಲರ್ ಬಂದಿದೆ. ಇವಾಗ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, 2-in-1 ಬಿಸಿಬೇಳೆಬಾತು ವಾಂಗಿಬಾತ್ಗೆ ಪೌಡರ್ ರೆಡಿ ಇದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಪೌಡರ್ ಹಾಕಿ ಮಾಡಿದ್ರೆ. ನಿಮಗೇನಾದರೂ ಕಲರು ಮತ್ತು ಖಾರ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಬ್ಯಾಡಗಿ ಮೆಣಸಿನಕಾಯಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಆ ಥರ ಖಾರನ ಸರಿ ಮಾಡ್ಕೋಬೋದು. ನಿಮಗೆ ಕಲರ್ ಕಮ್ಮಿ ಬೇಕು, ಬರೀ ನಮಗೆ ಮಸಾಲೆ ಮತ್ತು ಖಾರವಾಗಿರಬೇಕು ಅಂದರೆ ಬ್ಯಾಡಗಿ ಕಮ್ಮಿ ಮಾಡಿಕೊಂಡು ಗುಂಟೂರು ಜಾಸ್ತಿ ಮಾಡ್ಕೋಬೋದು.
ಈ ಪೌಡರ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.